ಸಹನನ್ನೇ ನಾನು ಮದುವೆ ಕೊಟ್ಟಿರೋ ಪುಷ್ಪ ಅಂತ ಅನ್ಕೊಂಡೆ. ಮನೆಯವರೆಲ್ಲ ನೋಡಿದ ಹುಡುಗಿ ಪುಷ್ಪ ಆದ್ರೆ ಸಹನಾ ಫೋಟೋ ಹೆಂಗ್ ಬಂತು? ಅದು ಸೈಬರ್ನಲ್ಲಿ ಆಗಿದ್ದು ಒಂದು ತಣ್ಣ ತಪ್ಪು. ಪುಷ್ಪನ್ ಫೋಟೋ ಬರ್ಬೇಕಾಗಿರೋದು, ನಂಗೆ ಸಹನ ಫೋಟೋ ಬಂದು ಸೇರ್ತು. ಹಾಗಾದ್ರೆ ನೀನು ಇಷ್ಟಪಟ್ಟಿದ್ಯಾರನ? ಸಹನನ್ ಫೋಟೋನ. ಆದ್ರೆ ಈಗ ಸಹನಾನೇ ಅಲ್ವಾ ಪ್ರಪೋಸ್ ಮಾಡಿದ್ದು? ಆದ್ರೆ ನನ್ನ ಭಾವನೆ ಹಂಚ್ಕೊಂಡಿದ್ದು ಪುಷ್ಪನ್ ಜೊತೆ, ಮದುವೆ ಆಗಿದ್ದು ಕೂಡ ಪುಷ್ಪನ್ನೇ. ಮತ್ತೆ ಸಹನನ್ ಇಷ್ಟಪಡ್ತಿದ್ದೀನಿ ಅಂತ ಯಾಕೆ ಹೇಳ್ದೆ? ನನಗೆ ಫೋಟೋ ಬಂದಿದ್ದು ಸಹನಂದೇ ಅಲ್ವಾ, ಹಾಗಾಗಿ ನಾನು ಇಷ್ಟಪಟ್ಟಿದ್ದು ನನ್ನ ಮನಸ್ಸಲ್ಲಿರೋದು ಸಹನನೇ ಅಂತ ಅನ್ಕೊಂಡೆ. ಅವ್ರನ್ನೇ ದೇವತೆ ಅಂತ ಅನ್ಕೊಂಡಿದ್ದೆ. ಆದರೆ ಸತ್ಯ ಏನು ಅಂತ ನನಗೆ ಇವಾಗ ಅರ್ಥ ಆಯಿತು. ನನ್ನ ಭಾವನೆಗಳನ್ನ ಶೇರ್ ಮಾಡ್ಕೊಂಡಿದ್ದು, ನನ್ನ ಕನಸುಗಳನ್ನ ಕಟ್ಕೊಂಡಿದ್ದು, ನಮ್ಮ ಅಜ್ಜಿ ಒಪ್ಪಿದ್ದು, 35 ಜನ ಒಪ್ಕೊಂಡಿರೋ ಪುಷ್ಪನ್ ಜೊತೆ. ಆದರೆ ಫೋಟೋ ಮಾತ್ರ ಸಹನೊಂದು. ನೋಡಿದೆ ಅನ್ನೋ ಕಾರಣಕ್ಕೆ ಮನಸ್ಸಲ್ಲಿ ಸಹನ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಅದು ತಪ್ಪು ಅನ್ನೋದು ಇವಾಗ ಅರ್ಥ ಆಯಿತು. ಸತ್ಯ ಮನವರಿಕೆ ಆಯಿತು. ಈಗ ಫೈನಲ್ ಆಗಿ ನಿನ್ನ ಮನಸ್ಸಲ್ಲಿರೋದು ಯಾರೋ? ಪುಷ್ಪ. ಹಾಯ್ ಸ್ವೀಟಿ. ಹಾಯ್ ಮಾಮ್. ಅಂದಾಗೆ ನಿನ್ ಪ್ರೀತಿ ವಿಷಯದಲ್ಲಿ ಕ್ಲಾರಿಟಿ ತಗೊಂಡ್ಯಾ? ತಗೊಂಡಾಯ್ತು ಮಾಮ್. ಹೌದಾ? ಆಕಾಶ್ ಏನ್ ಹೇಳ್ದ? ಹೇಳೋದಕ್ಕೆ ಏನಿದೆ ಮಾಮ್, ಆಕಾಶ್ ಮನ್ಸಲ್ಲಿ ನಾನು, ನನ್ ಮನ್ಸಲ್ಲಿ ಆಕಾಶ್ ಇದೆ. ಅಂದ್ಮೇಲೆ ಅದನ್ನ ಬಾಯ್ಬಿಟ್ಟು ಮಾತಾಡೋ ಅವಶ್ಯಕತೆ ಇದೆಯಾ? ಸಹನ, ಲೈಫ್ ಅಲ್ಲಿ ಒಂದು ಕ್ಲಾರಿಟಿ ಇರಬೇಕು. ಈಗ ಎರಡೂ ಮನೆಯವರು ಮದುವೆ ಒಪ್ಕೊಂಡ್ರು, ತಾಳಿ ಕಟ್ಟೋವರೆಗೂ ಏನಾದ್ರೂ ಒಂದು ಸಮಸ್ಯೆ ಬಂದು ಮದುವೆ ನಿಂತೋದ್ರು ನಿಂತೋಗ್ಬೋದು. ಈಗ ನಿಮ್ಮಿಬ್ಬರಿಗೂ ಪ್ರೀತಿಲಿ ಒಪ್ಪಿಗೆ ಇದ್ರುವ, ಅವನು ನಿನಗೆ ಬಂದು ಹೇಳೋವರೆಗೂ, ನೀನು ಅದನ್ನ ಕೇಳೋವರೆಗೂ ಸಣ್ಣ ಭಯ ಇದ್ದೇ ಇರುತ್ತಲ್ವಾ? ಹೌದು ಸ್ವೀಟಿ. ಅಂದಾಗೆ ಆಕಾಶ್ ಜೊತೆ ಕ್ಲಿಯರ್ ಆಗಿ ಮಾತಾಡ್ದ್ಯಾ? ನನ್ ಮನ್ಸಿನ ಪ್ರತಿ ಒಂದ್ ಮಾತನ್ನು ಆಕಾಶ್ ಮುಂದೆ ವಿಶೇಷವಾಗಿ ಹೇಳ್ಕೊಂಡೆ ಮಾಮ್. ವಿಶೇಷವಾಗಿ ಅಂದ್ರೆ? ಮುತ್ತೈದೆ ರೈದ್ ಮುದ್ಕಣ್ಣ ಆಕಾಶ್ ಉಡುಗೊರೆ ಹಾಕೊಟ್ಟು ಇದ್ರ ಒಡೆಯ ನೀವಾಗ್ಬೇಕು ಅನ್ನೋ ಬೇಡಿಕೆನಿಟ್ಟೆ ಮಾಮ್. ನನ್ ಸ್ವೀಟಿ ಈ ರೀತಿಯೆಲ್ಲ ಆಲೋಚನೆ ಮಾಡಿ ವಿಶೇಷವಾಗಿ ಪ್ರಪೋಸ್ ಮಾಡಿದ್ದಾಳೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನನ್ ಫ್ರೆಂಡ್ ಮಾಮ್. ಯಾರೋ ಇಷ್ಟೇ ಇಷ್ಟು ಇಷ್ಟ ಆಗಲ್ಲ ಇದ್ದಾಳಲ್ಲ ಆ ಮಿಂಚುನ? ಅಲ್ಲ, ನನ್ ಹೊಸ ಫ್ರೆಂಡ್. ಆಕ್ಚುಲಿ ಅವ್ರು ನನ್ ಕ್ಲಾಸ್ ಮೇಟ್ ಅಲ್ಲ, ಹೀಗೆ ಹೊರಗಡೆ ಪರಿಚಯ ಆಗಿದ್ದು. ನಾನು ಅನ್ಕೊಂಡೆ ಅವಳಿಗೆ ಕನ್ನಡ ನೆಟ್ಟಗ್ ಮಾತಾಡಕ್ ಬರಲ್ಲ, ಇಷ್ಟೆಲ್ಲ ತಲೆ ಎಲ್ಲ ಓಡುತ್ತೆ ಅಂತ. ನನ್ ಮನ್ಸಲ್ಲಿದ್ದ ಪ್ರೀತಿನ ನನ್ ಹುಡುಗನ ಹತ್ರ ಹೇಳ್ಕೊಂಡಿದ್ದೆ ವಿತ್ ಸ್ಪೆಷಲ್ ಮೂಮೆಂಟ್ ಮಾಮ್. ಅದಕ್ಕೆ ಕಾರಣ ನನ್ ಫ್ರೆಂಡ್. ಇದ್ರೆ ಇಂಥ ಬೆಂಕಿ ಅಂತ ಸ್ನೇಹಿತರು ಇರಬೇಕು. ಯಾಕಕ್ಕ ಸುಡೋದಕ್ಕ? ಅಲ್ಲ, ನಮ್ಮನ್ನ ಇನ್ನೂ ಪ್ರಜ್ವಲಿಸೋ ರೀತಿ ಮಾಡೋದಕ್ಕೆ, ಕತ್ಲು ಆವರಿಸ್ಕೊಂಡಾಗ ದಾರಿ ತೋರಿಸೋದಕ್ಕೆ. ನಿಜವಾಗ್ಲು ಅಂಥ ಒಬ್ಳು ಫ್ರೆಂಡ್ ಸಿಕ್ಕಿರೋದು ನಿನ್ನ ಅದೃಷ್ಟ ಸ್ವೀಟಿ. ಖಂಡಿತ ಮಾಮ್, ಜೀವನದಲ್ಲಿ ಒಳ್ಳೆ ಸ್ನೇಹಿತರು ಒಳ್ಳೆ ಸಂಗಾತಿ ಎಲ್ರಿಗೂ ಸಿಗಲ್ಲ. ಆದ್ರೆ ನಾನು ಆ ವಿಚಾರದಲ್ಲಿ ತುಂಬಾ ಲಕ್ಕಿ ಮಾಮ್. ಜೀವ ಜೀವಗಳ ನಿಲನ.